ಅರಿತವಿಲ್ಲದ ಆಯುಧ ಹಸಿವಿಲ್ಲದ ಊಟ ಹಾಗೂ ಪರೋಪಕಾರವಿಲ್ಲದ ಪರೋಪಕಾರವಿಲ್ಲದ ಜೀವನವು ವ್ಯರ್ಥ ಶ್ರೀ ಸ್ವಾಮಿ ವಿವೇಕಾನಂದ 2023-24 ಸಾಲಿನ ಸಮೂಹ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗೊಟ್ಟು ನಿರೀಕ್ಷೆಗೂ ಮೀರಿ ನಮ್ಮ ಕ್ಲಸ್ಟರ್ನಿಂದ ಮುಖ್ಯ ಗೌರವ ಮುಖ್ಯ ನಮ್ಮ ಮುದು ಮಕ್ಕಳು ಮತ್ತು ನಮ್ಮ ಆಫೀಸ್ನಿಂದ ಮತ್ತು ನಮ್ಮ ಸಂಘದವರು ಎಲ್ಲರೂ ಒಮ್ಮತದಿಂದ ನನ್ನ ಒಂದು ಕ್ಲಸ್ಟರ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಯಾಕಂದ್ರೆ ನಾ ಇಷ್ಟು ನಿರೀಕ್ಷೆ ಮಾಡಿದ್ದಿಲ್ಲ ಯಾಕಂದ್ರೆ ನನ್ನ ಸಣ್ಣ ಕ್ಲಸ್ಟರ್ ಅಂತ ಮಾಡಿದ್ದೆ ಆದರೆ ನನ್ನ ಮೇಲೆ ಒಂದು ನಂಬಿಕೆ ವಿಶ್ವಾಸ ಒಂದು ಪ್ರೀತಿ ತೋರಿಸ್ಲಿಕ್ಕೆ ಈ ಜನ ನೀವೆಲ್ಲರೂ ಬಂದಿರಂತ ಹೇಳಿ ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಇದಾಗ್ತಾ ಇದೆ ನಿರಂಗಳತೆ ಬರ್ತಾ ಇಲ್ಲ ನಿಮ್ಮೆಲ್ಲ ಒಂದು ಸಹಕಾರ ಹೀಗೆ ಇರಲಿ ಅನ್ನೋ ಒಂದು ಮಾತು ಹೇಳೋದ್ರೊಂದಿಗೆ ನಿಮ್ಮನ್ನು ಎಲ್ಲರನ್ನು ವೈಯಕ್ತಿಕವಾಗಿ ಒಂದು ಸಣ್ಣ ಕಿರು ಕಾಣಿಕೆ ಕೊಡೋದ್ರ ಮೂಲಕ ನಾ ಸ್ವಾಗತ ಮಾಡಬೇಕಂತ ಬಯಸ್ತೇನೆ ಕರೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಅದ್ನಾನ್ ಅಲ್ದೀಸ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೊಡ್ತೇನೆ ಬಿಒ ಆಫೀಸಿನ ಎಲ್ಲ ಇಸಿ ಅವರೇ ಹಾಗೂ ಬಿಆರ್ಸಿ ಆಫೀಸಿನ ಎಲ್ಲ ಬಿಆರ್ಪಿ ಅವರೇ ಹಾಗೂ ನನ್ನ ಎಲ್ಲ ವಿವಿಧ ಕ್ಲಸ್ಟರ್ನಿಂದ ಆಗಮಿಸಿರುವಂಥ ಎಲ್ಲ ಸಿಆರ್ಪಿ ಅವರೇ ಹಾಗೂ ಎಲ್ಲ ಈ ಒಂದು ಕ್ಲಸ್ಟರ್ನ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರೇ ಹಾಗೂ ಮತ್ತು ಮಕ್ಕಳು ಎಲ್ಲರಿಗೂ ತಿಳಿದಿರುವಂತೆ ಇಂದು ನಮ್ಮ ಸಂಸಾರ ಚಿಕ್ಕ ಸಂಸಾರ ಮತ್ತು ಚೊಕ್ಕ ಸಂಸಾರ ಅನ್ನೋ ಹಾಗೆ ನಮ್ಮ ಒಂದು ಹಾಜನಲ್ಲಿ ಕ್ಲಸ್ಟರ್ನ ಒಂದು ಅತಿ ಚಿಕ್ಕವಾದ ನಮ್ಮ ಒಂದು ಉತ್ತರ ವಲಯದಲ್ಲಿ ಅದರಲ್ಲೂ ನಗರದಲ್ಲಿ ಅತಿ ಚಿಕ್ಕವಾದ ಕ್ಲಸ್ಟರ್ ಬಹಳ ಒಂದು ಚಿಕ್ಕವಾದ ಕ್ಲಸ್ಟರ್ ಆಗಿರುತ್ತದೆ ಈ ಒಂದು ಯಾವಾಗಲೂ ಹೇಳ್ತಿರ್ತಾರೆ ಸಿಆರ್ಪಿ ನಮ್ಮ ಒಂದು ಕ್ಲಸ್ಟರ್ ಬಹಳ ಚಿಕ್ಕದಾಗಿದೆ ಯಾರನ್ನು ಮರೀಬೇಡ್ರಿ ಎಲ್ಲರೂ ನಮ್ಮ ಕ್ಲಸ್ಟರ್ ನೆನಪಲ್ಲಿ ಇರಲಿ ಅಂತ ಹೇಳ್ತಾರೆ ಅಷ್ಟೇ ಒಂದು ಚೊಕ್ಕವಾದ ಒಂದು ಕ್ಲಸ್ಟರ್ ಕೂಡ ಆಗಿರುತ್ತದೆ ಯಾಕೆಂದ್ರೆ ಈ ಒಂದು ಇವತ್ತಿನ ಒಂದು ಈಗ ಅದ್ಭುತವಾದ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ನಮಗೆ ನಮ್ಮ ಒಂದು ಶಿಕ್ಷಣ ಇಲಾಖೆಗೆ ಕೈ ಜೋಡಿಸಿ ನಮ್ಮ ಬೆನ್ನೆಲುಬಾಗಿ ಈ ಒಂದು ಶಾಲೆಯ ಅಧ್ಯಕ್ಷರಾಗಿರುವಂತ ವಜೀರ್ ಸರ್ ಅವರು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ವೇದಿಕೆ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತೀನಿ ಇದೇ ರೀತಿ ಅವರು ಒಂದು ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ಇದೇ ರೀತಿ ಅವರು ನಮ್ಮ ಜೊತೆಗೆ ಅವ್ರ ಸಹಕಾರ ಇರಲಿ ಅಂತ ಕೂಡ ಮುಂದೇನು ಕೂಡ ಇರಲಿ ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ ಅದೇ ರೀತಿಯಾಗಿ ಸಿಆರ್ಪಿ ಅವರಾಗಿರುವಂತ ಹಾಜಕಾಲಿ ಕ್ಲಸ್ಟರ್ ಸಿಆರ್ಪಿ ಆಗಿರುವಂತ ಅಫ್ಸರ್ ಮಿಯಾ ಸರ್ ಬಗ್ಗೆ ಕೂಡ ಒಂದೆರಡು ಮಾತಾಡಲೇಬೇಕಾಗುತ್ತೆ ಅವರು ಈ ಒಂದು ಕ್ಲಸ್ಟರ್ಗೆ 5 ವರ್ಷ ಆಯಿತು ಅವರು ಸಿಆರ್ಪಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲಿನೂ ಯಾವತ್ತೂ ಯಾರಲ್ಲಿ ಮನಸ್ಸು ನೋಯಿಸಲಾರ್ದಂಗ ಅಷ್ಟು ಒಂದು ಅಚ್ಚುಕಟ್ಟಾಗಿ ಎಲ್ಲರಿಗೆ ಮಾತಿನಲ್ಲಿಯೇ ಮಾತಿನ ಒಂದು ಜಾಣ್ಮೆ ಉಳ್ಳಂತ ಒಂದು ವ್ಯಕ್ತಿ ಆಗಿರ್ತಾರೆ ಅವರು ಮಾತಿನಲ್ಲಿಯೇ ಎಲ್ಲ ತನ್ನ ಏನೇ ಕೆಲಸ ಆಗಿದ್ರು ಕೂಡ ಬಹಳ ಒಂದು ಚಾಣಾಕ್ಷತೆಯಿಂದ ಮಾತಿನ ಮೂಲಕ ಆ ಒಂದು ಕೆಲಸಗಳನ್ನು ನಿಭಾಯಿಸ್ಕೊಳ್ತಾರೆ ಮತ್ತು ಟೆಕ್ನಿಕಲ್ ಆಗಿ ಸೌಂಡ್ ಇರುವಂತ ಒಂದು ಸಿಆರ್ಪಿ ನಮ್ಮ ಒಂದು ತಾಲೂಕಿನಲ್ಲಿ ಅವರು ಯಾರೇ ಏನೇ ಒಂದು ಸಹಾಯ ಕೇಳಿ ಇಲ್ಲ ಅಂತ ನನಗಿಲ್ಲ ನನಗೂ ಸ್ವಲ್ಪ ನಾನು ಟೆಕ್ನಿಕಲ್ ಆಗಿ ವೀಕೆ ನನಗೂ ಏನಾದ್ರು ಕೇಳಿದ್ರೆ ಅವಾಗ ಫೋನ್ ಎತ್ತಲಿಲ್ಲ ಅಂದ್ರೆ ಆಮೇಲೆ ಆದ್ರೂ ಫೋನ್ ಮಾಡ್ತಾರೆ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರವು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಈ ಒಂದು ಪ್ರತಿಭಾ ಕಾರಂಜಿಯನ್ನು ನಾವು ಮಕ್ಕಳಿಗೆ ಸತತವಾಗಿ ಶಾಲೆಯಲ್ಲಿ ಬೋಧನೆಯನ್ನು ಮಾಡಿ ಕಲಕೋತ್ಸವವನ್ನು ನಾವು ಮಾಡಬೇಕಾಗಿದೆ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಪ್ರಾಮಾಣಿಕವಾಗಿ ಒಂದು ವಾರ ಈ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಕಾಂಪಿಟೇಷನ್ ಮಾಡಬೇಕಾದ್ರೆ ಎಲ್ಲ ಮಕ್ಕಳಿಗೆ ಕಾಂಪಿಟೇಷನ್ ಮಾಡಬೇಕಾದ್ರೆ ಒಂದು ವಾರ ಶಿಕ್ಷಕರೆಲ್ಲರೂ ಪ್ರಯತ್ನ ಮಾಡ್ತಾರೆ ಯಾವ್ಯಾವ ವಲಯದ ಯಾವ ಯಾವ ನಾವು ಅಭಿನಯಗಳನ್ನು ನಾವು ಮಾಡಬೇಕು ಕಾಂಪಿಟೇಷನ್ ಯುಗದಲ್ಲಿ ಬೇರೆ ಶಾಲೆಯಿಂದ ನಾವು ಶಾಲೆ ನಮ್ಮ ಶಾಲೆಯಿಂದ ಮತ್ತೊಂದು ಶಾಲೆಯನ್ನು ಕಾಂಪಿಟೇಷನ್ ಮಾಡಬೇಕಾಗಿದೆ ಈ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಬರುವಂತಹ ಇದು ಒಂದು ಕ್ಲಸ್ಟರ್ ಇಲ್ಲಿ ನಮ್ಮ ಅಫ್ಸರ್ಮಿಯವರು ಸಿಆರ್ಪಿ ಅವರು ಬಹಳ ಒಂದು ಉತ್ತಮವಾದಂತಹ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ ನಾವು ಹಲವಾರು ಕ್ಲಸ್ಟರ್ ನಾವು ನೋಡಿದ್ದೀವಿ ಇಲ್ಲಿ ಒಂದು ಶೈವ ಶಾಲೆಯಲ್ಲಿ ಬಹಳ ಒಂದು ಶಿಸ್ತು ಬದ್ಧತೆಯಾಗಿರುವಂತಹ
शाल अभिवृद्धि इंदी नियोजने नम सीआरपी सायमन सर अभिनंदन सल्ते ಎಷ್ಟು ಮಕ್ಕಳು ಬಹಳ ಅಸಿಸ್ತವಾಗಿ ಕುಂತು ಇಲ್ಲಿ ಶಿಕ್ಷಕರು ಬೇರೆ ಬೇರೆ ಶಾಲೆಯಿಂದ ಬಂದು ಈ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮಕ್ಕಳಿಗೆ ಕಾಂಪಿಟಿಷನ್ ಮಾಡಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಗೆದ್ದು ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ತೆಗೆದುಕೊಂಡು ನಾವು ತಾಲೂಕು ಮಟ್ಟದಲ್ಲಿ ಪ್ರತಿಭೆಯನ್ನು ತೋರಿಸಬೇಕು ತಾಲೂಕು ಮಟ್ಟದಲ್ಲಿ ಗೆದ್ದಿರುವಂತ ಮಕ್ಕಳು ನಾವು ಜಿಲ್ಲಾ ಮಟ್ಟಕ್ಕೆ ಈ ಒಂದು ಪ್ರತಿಭೆಯನ್ನು ಹೋಗಬೇಕು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಈ ಪ್ರತಿಭೆಯನ್ನು ತೋರಿಸಬೇಕು ಇಲ್ಲಿ ಉತ್ತರ ವಲಯದಲ್ಲಿ ನಮ್ಮ ಖಾಜಾ ಕಾಲೋನಿಯ ಎಲ್ಲಾ ಕ್ಲಸ್ಟರ್ನ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಶುಭ ಕೋರುತ್ತೇನೆ ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಈ ಒಂದು ಪ್ರತಿಭೆಗೆ ತಾವು ಜಿಲ್ಲಾ ಮಟ್ಟದಲ್ಲಿ ಬರಲಿ ಅಂತ ನಾನು ಕೋರುತ್ತೇನೆ ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ಶೈಬಸಾಲೆಯ ಮುಖ್ಯಸ್ಥರಾಗಿರುವಂತ ನಮ್ಮ ಅದ್ನಾನ್ ಸರ್ ಅವರು ಅಮ್ಮ ಅವರ ಅದ್ನಾನ್ ಸರ್ ಕೋಡಿ एक पंद्रह मिनट की गुफ्तगू में हमने बातचीत की बहुत से अदनान सर के भी इरादे है कि हमारा एक अच्छा एजुकेशन होंगे और एक क्लस्टर में एक अच्छा माहौल पैदा होंगे क्योंकि ये पूरे स्कूल के बच्चे हम स्कूल में बहुत से रेगुलर पढ़ के हम बेजार आ जाते हैं आज बच्चों के चेहरे पे टीचर्स के चेहरे पे एक क्या है खुशी का माहौल है क्योंकि हम भी इससे कम नहीं है दूसरे बच्चों से हमारे बच्चे कंपटीशन करने के बाद ये माहौल पैदा होता है कि ये तालुका लेवल पे हमारे बच्चे जीतेंगे और डिस्ट्रिक्ट लेवल पे आने वाले अदनान सर का मैं बहुत बहुत शुक्रगुजार हूँ क्योंकि तालीम के लिए बहुत से चंद बातें हमें बोले हम 10 मिनट पहले बैठे हुए थे और उनके चंद बातें हमारे को एक मॉडल हो गए अभी ये आज दो तीन फंक्शन है यहाँ पे इसलिए तकरीबन ऑफिसर्स भी यहाँ पे आने के लिए नहीं हो गया इसलिए चंद बातें करने का यहाँ पे मुझे मौका दिया मैं चंद बातें आपको बोल रहा हूँ आप तमाम टीचर्स को और बच्चों को ये प्रतिभा कारण जी की मुबारकबाद देते हुए और ये क्लस्टर डिस्ट्रिक्ट लेवल पे यहाँ के बच्चे प्रतिभा में जीते ले बोल के मैं प्रार्थना करते हुए दो बात को खत्म ಕಲೋತ್ಸವ ಕಾರ್ಯಕ್ರಮ ಅಂದ್ರೆ ಏನು ಅಂತಕಂತದ ಬಗ್ಗೆ ಹೇಳಿದ್ರು ಈಗ ನಾನು ಇಷ್ಟೇ ಹೇಳ್ತೀನಿ ಈ ಪ್ರತಿಭೆ ಕಾರಂಜಿ ಅಂತಕಂತದ ಮಗುವಿನಲ್ಲಿ ಅಡಗಿರತಕ್ಕಂತ ಯಾವ್ಯಾವ ಮಗುವಿನಲ್ಲಿ ಏನೇನು ಪ್ರತಿಭೆ ಅಡಗಿದ ಗೊತ್ತಿಲ್ಲ ಆ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂತ ವೇದಿಕೆ ಈ ಪ್ರತಿಭಾ ಕಾರಂಜಿದ ಸುಮಾರು 20 ವರ್ಷಗಳ ಐತಿಹಾಸಿಕವಾಗಿರ್ತಕ್ಕಂತ ಒಂದು ಶಿಕ್ಷಣ ಇಲಾಖೆ ಯೋಜನೆ ಆಯೋಜನೆ ಮಾಡಿದ್ದೆ ಅದನ್ನು ಕೂಡ ನಾವು ನೀವೆಲ್ಲ ಮಾಡ್ತಾ ಇದ್ದೆವು ಈ ಶಾಲಾ ಹಂತದಿಂದ ಕ್ಲಸ್ಟರ್ ಹಂತಕ್ಕೆ ಈ ಕ್ಲಸ್ಟರ್ ಹಂತದಲ್ಲಿ ಎಲ್ಲ ಮಕ್ಕಳು ಯಾರ್ಯಾರು ಪ್ರತಿಭೆಯನ್ನು ಹೊರಹಾಕಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ ಅವರು ತಾಲೂಕು ಮಟ್ಟಿಗೆ ಹೋಗಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಐಕ್ಯ ಆಗಲಿ ಅಂತಕ್ಕಂತ ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ಇವತ್ತಿನ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ತೀರ್ಪುಗಾರರಿಗೂ ಕೂಡ ಒಳ್ಳೆಯ ರೀತಿಯ ಪ್ರತಿಭೆಗೆ ತಕ್ಕಂಗೆ ತಾವು ತೀರ್ಪು ನೀಡಿರುತ್ತಾರೆ ತಮ್ಮೂ ಕೂಡ ನಾನು ವಿನಂತಿಸಿಕೊಳ್ಳುತ್ತಾ ಇನ್ನೊಂದು ಏಕೆಂದರೆ ಯಾವತ್ತೂ ಅಫ್ಸರ್ ಮೇಯರ್ ಸರ್ ಅವರು ಈ ಸಿಆರ್ಪಿ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಹಾಗೂ ಯಾವತ್ತು ಏನಪ್ಪ ಅಂತಂದ್ರೆ ಇವತ್ತಿನ ಕಾಲಕ್ಕೆ ತಕ್ಕಂಗೆ ಅಂದ್ರೆ ಮಾಧ್ಯಮದಲ್ಲಿ ಅತಿ ಸ್ಪೀಡ್ ಆಗಿರ್ತಕ್ಕಂಥ ಒಂದು ಸಿಆರ್ಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಚಿಕ್ಕನಾಗಿರ್ತಕ್ಕವ್ರು ಹೇಳ್ತಿರ್ತಾರ ನಾ ಸಣ್ಣ ಕ್ಲಸ್ಟರ್ ಸಿಆರ್ಪಿ ನಾ ಮರಿಬೇಡ್ರಪ್ಪ ಮರಿಬೇಡ್ರಿ ನೋಡ್ರಿ ಮರಿಬೇಡ್ರಿ ಅಂತಿರ್ತಾರ ಹಾಗ ಚಿಕ್ಕದಾದ್ರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡ್ಯಾರ ಈ ವೇದಿಕೆ ನೋಡಿದ್ರು ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ವೇದಿಕೆ ಅಷ್ಟೇ ಅಲ್ಲ ಇನ್ನೊಂದು ಖುಷಿ ಏನಂದ್ರೆ ನಾವು ಕೃಷಿ ಮೇಲೆ ಕೂಡೋದಕ್ಕಿಂತ ನಮ್ಮ ಮಕ್ಕಳು ಕೃಷಿ ಮೇಲೆ ಮತ್ತೊಂದು ನೋಡೋಕೆ ಬಂದವ್ ಕೃಷಿ ಮೇಲೆ ಕುಳಿತಾರಲ್ಲ ಅದು ಈ ವೇದಿಕೆ ಪರವಾಗಿ ಮಾನ್ಯ ಸಿಆರ್ಪಿ ಅವರು ಶಿಕ್ಷಣ ಸಂಯೋಜಕರು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಇಂಗ್ಲೆಂಡಿನಿಂದ ಇಲ್ಲಿ ಬಂದವರು ಅವರು ಪ್ರತಿಭಾ ಕಾರ್ಯಾಚರಣೆ ಅಂತ ಅಲ್ಲ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮನ್ನರೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಮನ್ನೆ ತಾನೇ ನಮ್ಮ ಗಣ ಸರ್ಕಾರ ಕೂಡ ಸಂವಿಧಾನ ಓದು ಸಂವಿಧಾನ ಪೀಠಕ್ಕೆ ಓದು ಅಂತಕ್ಕಂಥ ಒಂದು ಶಾಸನವನ್ನು ಜಾರಿ ತರ್ತು ಅದೇ ರೀತಿಯಾಗಿ ಇವತ್ತು ನಾನು ಕರೆಸಿ ನಾನು ಅದೇ ಹೇಳ್ತಿರ್ತೇನೆ ಶಾಲಾ ಹಾಡಕ್ಕಿಂತ ಇಂಥದ್ದೊಂದು ಬುಕ್ಕ ಕೊಟ್ಟರೆ ಬಹಳ ಖುಷಿ ಆಗ್ತದ ಹಂಗೆ ಇವತ್ತು ಆತ್ಮೀಯ ಸೋದರರು ಇವತ್ತಿನ ಕಾರ್ಯಕ್ರಮಕ್ಕೆ ಏನ್ ಕೊಟ್ಟಂದ್ರೆ ಸಂವಿಧಾನ ಓದು ಅಂತಕ್ಕಂಥ ಒಂದು ಬುಕ್ ಅನ್ನು ನೀಡಿದ್ದಾರೆ ಎಲ್ಲರಿಗೂ ಅದೇ ಬುಕ್ ಕೊಟ್ಟರೆ ಅಂತ ನಾನು ಅನಿಸಿನಿ ಒಳ್ಳೆ ರೀತಿಯ ಇಂಥ ಬುಕ್ಕನ್ನು ತಾವು ನೀಡಿದ್ದಕ್ಕಾಗಿ ಈ ವೇದಿಕೆ ಪರವಾಗಿ ಹಾಗೂ ನನ್ನ ಸಮಸ್ತ ಶಿಕ್ಷಕರ ಸಂಘದ ಪರವಾಗಿ ಈ ಮಾನ್ಯ ಆಯೋಜಕರಿಗೆ ತುಂಬ ಹೃದಯದ ಒಂದು ಜೋರಾದ ಚಪ್ಪಾಳೆ ಮೂಲಕ ಏನಪ್ಪ ಅಂತಂದ್ರೆ ಅಭಿನಂದನೆ ಸಲ್ಲಿಸಬೇಕು ಇನ್ನೊಂದು ಮಾತನ್ನು ಹೇಳಲು ಬಯಸ್ತೇನೆ
ಮಾನ್ಯ ಈ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತ ಅದಾನ್ ಸರ್ ಅವರು ಇಂಗ್ಲೆಂಡ್ನಲ್ಲಿ ಇದ್ದಿರ್ಬೋದು, ಇಲ್ಲಿ ಲಂಡನ್ ಅಲ್ಲಿ ಇದ್ರಿ. ಆ ಲಂಡನ್ ಅಲ್ಲಿ ಇದ್ದಾಗ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಏನದ, ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಏನದಂತಕ್ಕಂಥದ್ದು ಕೂಡ ತಾವು ಪರಿಗಣಿಸಿ ಇಲ್ಲಿ ಇರ್ತಕ್ಕಂಥ ನಮ್ಮ ಬಡ ಮಕ್ಕಳಿಗೆ ಕೂಡ ಕೈಲಾದಷ್ಟು ತಾವು ಸಹಾಯ ಸಹಕಾರ ಮಾಡ್ತೀರಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸುತ್ತಾ ನನಗೆ ಕರೆಸಿ. ಏಕೆಂದರೆ ಸುಮಾರು ವಿದ್ಯಾರ್ಥಿಗಳು ಭಾಗವಹಿಸಿದಾಗ ನಾವು ಆಯ್ಕೆ ಮಾಡುವುದು ಕೇವಲ ಇಬ್ಬರು ವಿದ್ಯಾರ್ಥಿಗಳನ್ನ, ಆ ಇಬ್ಬರು ವಿದ್ಯಾರ್ಥಿಗಳು ಈ ಸಲ ಹೋಗಿದ್ರೆ ಮುಂದಿನ ಸಲ ಮತ್ತೆ ನಾವು ಹೋಗೋಣ, ಆ ಎರಡು ವಿದ್ಯಾರ್ಥಿಗಳು ನಾವಾಗೋಣ ಅನ್ನೋ ಒಂದು ಮಹದಾಶಯನ್ನು ಇಟ್ಕೊಂಡು ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. ಸೊ ಎಲ್ಲ ನಿರ್ಣಾಯಕರು ಪಾರದರ್ಶಕವಾಗಿ ನಿರ್ಣಯ ಕೈಗೊಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಜೊತೆಗೆ ಎಲ್ಲ ಮಕ್ಕಳು ಕೂಡ ತಮ್ಮ ಪ್ರತಿಭೆಯನ್ನು ಮುಕ್ತವಾಗಿ ಪ್ರದರ್ಶಿಸಿ ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂತ ಈ ಕ್ಲಸ್ಟರ್ ಸಿಆರ್ಪಿ ಅವರಿಗೂ ಮತ್ತು ಈ ಕ್ಲಸ್ಟರ್ ಬಿಆರ್ಪಿ ಹಾಗೂ ಇಸಿಒ ಅವರಿಗೆ ಹಾಗೂ ಮುಖ್ಯವಾಗಿ ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ನನ್ನ ವೈಯಕ್ತಿಕ ಹಾಗೂ ಇಲಾಖೆ ವತಿಯಿಂದ ಪೂರ್ವ ಸಮನ್ವಯ ಅಧಿಕಾರಿಗಳು, ಶಾಂತ ಸ್ವರೂಪಿಗಳು, ನೀವು ನಮ್ಮ ಒಂದು ಈ ಕ್ಲಸ್ಟರ್ನ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮ ಎಂದು ಬಣ್ಣಿಸಿದ್ದೀರಿ, ಜೊತೆಗೆ ಶುಭವನ್ನು ಕೂಡ ಹಾರೈಸಿದ್ದೀರಿ. ತಮಗೆ ಪೂರ್ಣ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. Platform wherein students not only from cluster level, if you are participating here and if you have won here, you can go to cluster, block, district and state level, wherein the students who are very well academically, even after academically, the core curriculum activities like this inculcate in students, I mean, the whatever the talent they have got, they can express it over here. I wish all the parents, students, teachers, those who are here, I welcome you on behalf of all the students of Shahbaz, all the faculty of Shahbaz and all the management of Shahbaz. I once again thank all the BU officials and especially Janab Afsar Sahab for choosing Shahbaz Independent School as a host for today's event. Thank you everyone for giving your time. Let us start the function. Thank you very much. ನಾವು ಇಲಾಖೆಯಲ್ಲಿ ಹಲವಾರು ಕೆಲಸಗಳು ಕೂಡ ಮಾಡಿರಬೇಕು, ಆದರೆ ನಿವೃತ್ತಿ ಜೀವನದಲ್ಲಿ ತಾವು ಹಾಕಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನ, ಹಾಕಿಕೊಟ್ಟಿರುವಂಥ ಒಂದು ಶಿಕ್ಷಣ ಹಾಗೂ ತಮ್ಮ ಕೈಯಲ್ಲಿ ಕಲಿತಿರುವಂಥ ಬಹಳಷ್ಟು ಮಕ್ಕಳು ಬೇರೆ ಬೇರೆ ಇಲಾಖೆಯಲ್ಲಿ ಹೋಗಿರ್ತಾರೆ, ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿರ್ತಾರೆ, ಆದರೂ ಕೂಡ ನಮ್ಮ ಗುರುಗಳಪ್ಪ ಅಂದರೆ ಎಷ್ಟು ಹೆಮ್ಮೆ ಇರ್ತದೆ, ಎಲ್ಲಿ ಸಿಕ್ಕೊಂಡ್ರೆ ನಮ್ಮ ಗುರುಗಳ ಕೈಯನ್ನು ಕಲ್ತಿದ್ದೀವಿ. ಉದಾಹರಣೆಯಾಗಿ ನಮ್ಮ ಈ ವೈದ್ಯ ಸರ್ ಇದ್ದಾರೆ, ಬಹಳ ಮಾರ್ಗದರ್ಶಕರು, ಗೇಮ್ ಸಿಂಗ್ ಸರ್ ಅವರು, ವಿಠಲ್ ಸರ್ ಅವರು, ಇವರೆಲ್ಲರೂ ನಾವು ಫಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದಾಗ ನಾವೆಲ್ಲ ಜೂನಿಯರ್ ಇದ್ದರು, ಅವರೆಲ್ಲ ಸೀನಿಯರು, ಅವರೆಲ್ಲರನ್ನು ಮಾರ್ಗದರ್ಶನ ಮಾಡಿ ಶಿಕ್ಷಕರನ್ನು ಗುರುತಿಸಿ ಅವರನ್ನು ನೆನಪಿನಲ್ಲಿಟ್ಟು ಇಟ್ಕೊಂಡು ಅಭೂತಪೂರ್ವವಾದಂತಹ ಒಂದು ಗೌರವವನ್ನು ಸಲ್ಲಿಸಿದ್ದು ನನ್ನ ಜೀವನದಲ್ಲಿ ಮೊದಲನೇ ಅನುಭವ. ಯಾಕೆಂತಂದ್ರೆ ಶಾಲೆ ಇದಕ್ಕೆ ಏನು ಮುಖ್ಯ ಕಾರಣ ಇರಬಹುದು ಅಂತಂದ್ರೆ ಸಂಸ್ಕಾರಯುತವಾದ ಶಿಕ್ಷಣ ಅವರಿಗೆ ದೊರಕಿದೆ. ಶಿಕ್ಷಣ ಅಂದ್ರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ, ಅದು ಯಾವಾಗ ಸಂಸ್ಕಾರದಿಂದ ಕೂಡಿರ್ತದೋ ಆಗ ಮಾತ್ರ ಶಿಕ್ಷಣ ನಮ್ಮ ಜೀವನಕ್ಕೆ ಒಂದು ಮೌಲ್ಯವನ್ನು ತಂದು ಕೊಡ್ತಕ್ಕಂಥ ಶಿಕ್ಷಣ. ಅಕ್ಷರಾಭ್ಯಾಸದ ಜೊತೆಯಲ್ಲಿ ಮೌಲ್ಯಾಧಾರಿತ ಜೀವನವನ್ನು ನಾವು ನಡೆಸಬೇಕು. ಮಕ್ಕಳು ಅದೆಲ್ಲ ತಮ್ಮ ಇಡೀ ಜೀವನದ ಬುದ್ಧಿಯನ್ನು ಕಟ್ಟಿಕೊಳ್ತಕ್ಕಂಥ ಏಕೈಕ ಸ್ಥಾನ ಅಂದರೆ ಅದು ಶಾಲೆ. ಶಾಲೆಯಿಂದ ಹೊರಗೆ ಬಿದ್ದಂಥ ಮಗು ಸಮಾಜದಿಂದ ಏನಾದರೂ ಅಲ್ಪ ಸ್ವಲ್ಪವನ್ನು ಏನಾದರೂ ತಾನು ಕಲ್ತ್ಕೋಬಹುದು, ಆದರೆ ಇಲ್ಲಿ ಮಾತ್ರ ಅವನ ಇಡೀ ಜೀವನದ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂತಹ ಮಾನವೀಯ ಮೌಲ್ಯಗಳು ಅಂತ ನಾವು ಏನು ಹೇಳ್ತೀವಿ ಆ ಮೌಲ್ಯಾಧಾರಿತ ಜೀವನ ಅದು ಸಿಗುವುದು ಮಾತ್ರ ಸ್ಕೂಲ್ನಲ್ಲಿ ಮಾತ್ರ. ಆ ಅನೇಕ ಮೌಲ್ಯಗಳಲ್ಲಿ ಅತ್ಯಂತ ಮಹತ್ವದಾದಂತಹ ಒಂದು ಮೌಲ್ಯ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಕೃತಜ್ಞತೆ. ಮನುಷ್ಯ ಯಾವಾಗಲೂ ಕೃತಜ್ಞನಾಗಿ ಬಾಳಬೇಕು ಹೊರತಾಗಿ ಕೃತಜ್ಞನಾಗಬಾರದು. ಅಂತ ಕೃತಜ್ಞತಾ ಸಮರ್ಪಣೆ ಅನ್ನತಕ್ಕಂಥ ಒಂದು ಅತಿ ದೊಡ್ಡದಾದಂಥ ಮೌಲ್ಯವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇಟ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನು ನಿರೂಪಿಸಿ ನಮಗೆಲ್ಲರನ್ನ ಕರೆದು ಇಲ್ಲಿ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಇಲ್ಲಿಯ ಈ ಖಾಜಾ ಕಾಲನಿಯ
ಸಂಪನ್ಮೂಲ ವ್ಯಕ್ತಿಗಳಿಗೂ ಹಾಗೂ ಎಲ್ಲರಿಗೂ ಅಭಿವಂದಿಸಿ ನನಗೆ ಅದನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ವರ್ಗಾವಣೆಗೊಂಡಿರುವಂತಹ ಶಿಕ್ಷಕರು ನಮ್ಮ ತಾಲೂಕಿನ ಅನೇಕ ಕಡೆ ವರ್ಗಾವಣೆಗೊಂಡು ಅಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲ ಶಿಕ್ಷಕರು ಅಲ್ಲಿ ಸ್ಪರ್ಧೆಗಳ ಒಂದು ಪ್ರಶಸ್ತಿ ಪತ್ರವನ್ನು ಈ ವೇದಿಕೆ ಮೇಲೆ ಸಾಂಕೇತಿಕವಾಗಿ ಕೊಡ್ತೇವೆ ಇನ್ನು ಉಳಿದಿರುವಂತಹ ಪ್ರಶಸ್ತಿಗಳನ್ನ ಸಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಆತ್ಮೀಯ ಸಹೋದರ ಅಪ್ಸರ್ಮೀಯ ಸರ್ ತಮ್ಮ ಶಾಲೆಗೆ ತಲುಪಿಸ್ತಾರೆ ಹಾಗಾಗಿ ಇಷ್ಟು ಸಮಯದವರೆಗೆ ಕಾಯ್ದಿರುವಂತಹ ಮಕ್ಕಳು ಅದರಲ್ಲಿ ಕೆಲವು ಈ ಕಂಠಪಾಠ ಇಂಗ್ಲಿಷ್ ಮತ್ತು ಹಿಂದಿ ಆಗಿರ್ಬೋದು ಆಮೇಲೆ ಲಘು ಸಂಗೀತ ಛದ್ಮವೇಷ ಐದರಿಂದ ಏಳನೇ ತರಗತಿಯ ಮಕ್ಕಳ ವಿಭಾಗದಲ್ಲಿ ಚಿತ್ರಕಲೆ ಸ್ಪರ್ಧೆ ಅಭಿನಯ ಗೀತೆ ಕ್ಲೇ ಮಾಡ್ಲಿಂಗ್ ಅಶ್ರುಭಾಷಣ ಕವನ ವಾಚನ ಈ ಸ್ಪರ್ಧೆಗಳ ಫಲಿತಾಂಶ ಪ್ರಶಸ್ತಿಗಳು ರೆಡಿಯಾಗಿದ್ದಾವೆ ಇಷ್ಟು ಸ್ಪರ್ಧೆಗಳಿಗೆ ಸಂಬಂಧಪಟ್ಟಂತೆ ಈ ವೇದಿಕೆ ಮೇಲೆ ಗಣ್ಯರಿಂದ ನಾವು ಪ್ರಶಸ್ತಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅನಂತರದಲ್ಲಿ ಉಳಿದು ಕೊಡ್ತಾ ಇದ್ದೀವಿ